ಭಾರತೀಯ ಜನತಾ ಪಕ್ಷದವರಿದಾರಲ್ಲ, ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಮೆಜಾರಿಟಿ ನೀವು ಬಂದು ಅಧಿಕಾರ ಮಾಡೇ ಇಲ್ಲ. ಸಿ ಬಸವರಾಜ ಬೊಮ್ಮಾಯಿ, ಈ ಲವ್ ಮೀ ವೆರಿ ಮಚ್. ಯಾವಾಗ ಹೊರಗಡೆ ಇದ್ದಾಗ ಲವ್ ಮಾಡ್ತಾರೆ, ಇಲ್ಲಿ ಬಂದಾಗ ರಾಜಕೀಯವಾಗಿ ವಿರೋಧ ಮಾಡ್ತಾರೆ. ನಾನು ಅಸೆಂಬ್ಲಿಗೂ ತಪ್ಪಿಸ್ಗಳಲ್ಲ, ಕೌನ್ಸಿಲ್ಗೂ ತಪ್ಪಿಸ್ಗಳಲ್ಲ, ಯಾವಾಗಲೂ ತಪ್ಪಿಸ್ಗಳಲ್ಲ. ಇವತ್ತು ಈ ಸಾರಿ ಸ್ವಲ್ಪ ಆರೋಗ್ಯ ಅಷ್ಟೊಂದು ಕೋಆಪರೇಟ್ ಮಾಡ್ತಾ ಇಲ್ಲ. ಬಸವರಾಜ ಬೊಮ್ಮಾಯಿ ಅವರು ಎದೆ ಮುಟ್ಕೊಂಡು ಹೇಳಿ, ಹೋದ ಸಾರಿ ಬಿಜೆಪಿ ಅವರಿಗೆ ಸೋಲ್ತೀವಿ ಅಂತ ಹೇಳಿದ್ರ? ಹೇಳಪ್ಪ ನೀನೆ ಹೇಳ್ರಿ, ಸೋಲ್ತೀವಿ ಅಂತ ಹೇಳಿದ್ರಿ? ಅಲ್ರಿ ಗೆಲ್ತೀವಿ ಮುಖ್ಯಮಂತ್ರಿಗಳೇ, ದಮ್ಮಿದ್ರೆ ತಾಕತ್ತಿದ್ರೆ ಅಂತೆಲ್ಲ ಹೇಳಿರ್ಲಿಲ್ವಾ? ಅವೆಲ್ಲ ಹೇಳಿದ್ರಲ್ವಾ? ದಮ್ಮಿದ್ರೆ ನೀವ್ ಹೇಳದವ್ರು, ನಾವಲ್ಲ. ಏ ಕೂತ್ಕೊಳ್ರಿ ಪ್ಲೀಸ್, ಎತ್ನಾಳ್ ಅವ್ರೆ, ಇವರ ಸೀನಿಯರ್ ಮ್ಯಾನ್, ಕೂತ್ಕೊಳ್ಳಿ ಪ್ಲೀಸ್. ಈಗ ನನಗೆ ಇನ್ಫೆಕ್ಷನ್ ಆಗಿದೆ, ನಿನ್ನೆ ಉತ್ತರ ಕೊಡ್ಬೇಕು. ಕೂತ್ಕೊಳ್ಳಿ ದಯಮಾಡಿ. ಸಿದ್ದರಾಮಯ್ಯ ಇಳಿಸಿದ್ದು ಸಿ ಸರ್ಕಾರ ದಾಪತ್ ನನ್ ಬಗ್ಗೆ ಒಳ್ಳೆ ಅಭಿಪ್ರಾಯ ವ್ಯಕ್ತ ಯಾವಾಗ ವ್ಯಕ್ತ ಮಾಡ್ತಾರೆ, ಇವತ್ತು ವ್ಯಕ್ತ ಮಾಡಿದ್ದಾರೆ. ಅದಕ್ಕೋಸ್ಕರ ನಿಮ್ಗೆ ಅಭಿನಂದನೆಗಳು. ನಿಮ್ಮ ರಾಜ್ಯಪಾಲರ ಗ್ಯಾರಂಟಿ ಬಿಡ್ರಿ, ನೀವೇ ಲೋಕಸಭಾ ಆದ ನಂತರ ಮುಖ್ಯಮಂತ್ರಿ ಆಗಿ ಮುಂದುವರಿಯುವಂತ ಗ್ಯಾರಂಟಿ ಏನು? ಆಯ್ತು ನೀವು ಬಿಡಿ ಸರ್, ತಾವೇ ಹೇಳಿದಿರ ಲೋಕಸಭಾ ಆದ್ಮೇಲೆ ಎಲ್ಲ ಚೇಂಜ್ ಆಗ್ತಾರಂತ, ನಿಮ್ದು ಗ್ಯಾರಂಟಿ ಕೊಟ್ಟಿರಿ, ನೆನ್ಪಿರ್ಲಿ ನಿಮ್ಗೆ. ಈಗ ಲೋಕಸಭಾ ಆದ್ಮೇಲೆ ಅಲ್ಲೆಲ್ಲ ಬದಲಾವಣೆ ಆಗುತ್ತೆ ಅಂತ ನೀವು ಗ್ಯಾರಂಟಿ ಕೊಟ್ಟಿರೋದು ನೆನ್ಪಿರ್ಲಿ. ಬದಲಾವಣೆ ನೀವು ಸ್ವಲ್ಪ ದಯವಿಟ್ಟು ನೀವೇನ್ ಹೇಳ್ತೀರಿ ಮಾಧ್ಯಮದಲ್ಲಿ, ತಾವು ನೋಡ್ಬಿಡ್ರಿ. ಇಡೀ ದೇಶದಿಂದ ಪ್ರಧಾನಮಂತ್ರಿಗಳ ವಂಶವಾದ ಭ್ರಷ್ಟಾಚಾರ ಎಡ್ಜಸ್ಟ್ಮೆಂಟ್ ಮೂರಕ್ಕಿಂತ ಜಾಸ್ತಿ ಹೇಳರ ಯಾರು ಸಹ ನಾಯಕರ ಬದಲಾವಣೆ ಆಗ್ತಾರಂತ ತಾವೇ ಹೇಳಿರಿ. ಈ ದೇಶದಲ್ಲಿ ಆ ಗ್ಯಾರಂಟಿ ಎತ್ನಾಳ್ ಗ್ಯಾರಂಟಿ ಅಂತ ನೀವು ಹೇಳಿರೋದು. ಮರ್ತೋಗ್ಬಿಟ್ಟಿ ಸರ್, ಅವರ ಬಂದು ಕೂತ್ಕೊಳ್ಳಿ ಈಗ. ನರೇಂದ್ರ ಮೋದಿ ಎತ್ನಾಳ್ ಅವರೇ, ಮನೆ ಉತ್ತರ ಕೊಡ್ಲಿ ಮನೆ ಮುಖ್ಯಮಂತ್ರಿ. ಈಗ ಮನೆ ಅಧ್ಯಕ್ಷರೇ, ರಾಜಕೀಯವಾಗಿ ನಾನು ಅದಕ್ಕೆ ಇಲ್ಲಿ ಮಾತಾಡಬೇಕಾಗ್ತದೆ ಅಂತಲೇ ಬರಲಿಲ್ಲ. ಆರ್ ಅಶೋಕ್ ಅವ್ರು ಮಾತಾಡುವಾಗ, ಕುಮಾರಸ್ವಾಮಿ ಅವ್ರು ಮಾತಾಡುವಾಗ, ಯತ್ನಾಳ್ ಅವರು ಮಾತಾಡುವಾಗ ಬರಲೇ ಇಲ್ಲ. ನಾನು ಬಂದಿದ್ದೆ ಭಾಷಣ, ಬಜೆಟ್ ಭಾಷಣ ಯಾರು ಓದ್ದವರು? ನೀವ್ ಎದ್ದು ಹೋದ್ರಿಲ್ಲ, ಅದರಿಂದ ಗೊತ್ತಾಗಿಲ್ಲ ನಿಮ್ಗೆ. ಇಲ್ಲ ಇಲ್ಲ, ಹಾಗೇನಿಲ್ಲ, ನನಗೆ ಸ್ವಲ್ಪ ಸಮಸ್ಯೆ ಇತ್ತು, ಅದರಿಂದ ಬರಕ್ಕಾಗಲಿಲ್ಲ. ನಾರ್ಮಲಿ ನಾನು ಅಸೆಂಬ್ಲಿಗೂ ತಪ್ಪಿಸ್ಗಳಲ್ಲ, ಕೌನ್ಸಿಲ್ಗೂ ತಪ್ಪಿಸ್ಗಳಲ್ಲ, ಯಾವಾಗಲೂ ತಪ್ಪಿಸ್ಗಳಲ್ಲ. ಇವತ್ತು ಈ ಸಾರಿ ಸ್ವಲ್ಪ ಆರೋಗ್ಯ ಅಷ್ಟೊಂದು ಕೋಆಪರೇಟ್ ಮಾಡ್ತಾ ಇಲ್ಲ. ಸೊ ಎನಿವೇ, ನಿನ್ನೆ ಎಲ್ಲ ಗಂಟಲು ನೋವಾಗಿತ್ತು. ಈಗ ಮಾನ್ಯ ಅಧ್ಯಕ್ಷರೇ, ಭಾರತೀಯ ಜನತಾ ಪಕ್ಷದವರಿದಾರಲ್ಲ, ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಮೆಜಾರಿಟಿ ನೀವು ಬಂದು ಅಧಿಕಾರ ಮಾಡೇ ಇಲ್ಲ. ಯಾವಲ್ಲ ನಿನ್ಗೇನ್ ಗೊತ್ತಿಲ್ಲ, ಕೂತ್ಕೊಳ್ಳಪ್ಪ ತಮ್ಮ. ಆಪರೇಷನ್ ಕಮಲದ ಮೂಲಕ ಬಂದಿರೋದು ನೀವು. ಅದೇ ಯಾವಾಗಲೂ ನಮ್ಮ ಫ್ರೆಂಡೇ ಅವನು. ಇಲ್ಲ, ನಮ್ಮ ಫ್ರೆಂಡೇ, ಅದರಲ್ಲಿ ಏನು ಅನುಮಾನ ಇಲ್ಲ. ವೈಯಕ್ತಿಕವಾಗಿ ಸಿಕ್ಕಿದಾಗ ನಾನು ಹೊಗಳ್ತಾ ಇರ್ತಾನೆ. ಅಲ್ಲಿ ಕೂತ್ಕೊಂಡಾಗ ಮಾತ್ರ ನಿಮ್ಮ ಪರವ ಮಾತಾಡಬಹುದೇನೋ, ಮಾತಾಡದೇ ಇರಬಹುದು ಗೊತ್ತಿಲ್ಲ. ಬಟ್ ವೈಯಕ್ತಿಕ ಸಿಕ್ಕಿದಾಗ ಉಭಯ ಕುಶಲೋಪರಿ ಎಲ್ಲ ಕೇಳಿ ನಾನು ಹೊಗಳ್ತಾನೆ. ಮಾನ್ಯ ಅಧ್ಯಕ್ಷರೇ, ಈ ಭಾರತೀಯ ಜನತಾ ಪಕ್ಷದವ್ರು ಇರ್ದಿರಲ್ಲ, 2008 ಇರಬಹುದು, 2018 ಇರಬಹುದು, ಯಾವತ್ತಾರು 113ಕ್ಕಿಂತ ಜಾಸ್ತಿ ತಗೊಂಡಿದಾರ ಹೇಳಿ ನೋಡೋಣ. ಇವರೆಲ್ಲ ಹಿಂಭಾಗಲಿಂದ ಬಂದಿರೋದು ಮಿಸ್ಟರ್ ಯತ್ನಾಳ್. ನೀವು ಮುಂದೆ ಒಂದ್ ವೇಳೆ ನೀವು ಚೀಫ್ ಮಿನಿಸ್ಟರ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡ್ರೆ ಅವ್ರು, ನೀವು
ಹೋಗ್ತ ಏನು ಅಡ್ಜಸ್ಟ್ಮೆಂಟ್ ಗೆರೆಕ್ ಇರುತ್ತ ನಾ ಏನೋ ಆಗುದ್ರ ಗೊತ್ತಾಗಿ ನಿಮ್ ಯಾರ್ಯಾರು ಹೊಂದಾಣಿಕೆ ನೀವು ಹೊಂದಾಣಿಕೆ ಆಗ್ಯವ್ರೆ ಯಾರು ಅಂತ ಸ್ವಲ್ಪ ಫೈಟ್ ಔಟ್ ಮಾಡು ಯಾರು ಹೊಂದಾಣಿಕೆ ಆಗವ್ರೆ ಅಂತ ಯಾರ್ರಿ ಹೊಂದಾಣಿಕೆ ಆಗಿರೋರು ಹೇಳ್ರಿ ನಿಮ್ ಕಡೆ ಅವ್ರು ಯಾರ್ರಿ ನೀವ್ ಯಾರ್ರಿ ಹೇಳ್ರಿ ಅಲ್ಲ ಹೊಂದಾಣಿಕೆ ಅಂತ ಹೊಂದಾಣಿಕೆ ಆಗಿದೆ ಅಂತ ಹೇಳಿದ್ರಿ ಅವ್ರು ಯಾರ್ಯಾರು ಅಂತ ಹೇಳಿಯಪ್ಪ ನಾವ್ ಇಡೀ ಡನಾಡಂಗರ ಸಾರ್ವಜನಿಕವಾಗಿನೇ ಹೇಳಿದ್ದೀನಿ ಅವ್ರು ಯಾರ್ಯಾರು ನಿಮ್ ಪಾರ್ಟಿನಲ್ಲಿ ಯಾರ್ಯಾರು ಬ್ಲಾಕ್ ಶೀಪ್ ಗಳು ಯಾರ್ಯಾರು ಕೇಳಿದ್ರೆ ಹೇಳಕ್ಕಾಗಲ್ಲ ಸುಮ್ನೆ ಹೇಳೋದು ಅಷ್ಟೇ ಇವೆಲ್ಲ ಇರ್ತವೆ ಬಸವರಾಜ್ ರಾಜಕಾರಣದಲ್ಲಿ ಈಗ ನಾವು ನಮಗೂ ಗೊತ್ತು ನಿಮಗೂ ಗೊತ್ತು ನಾವು ನೀವು ಒಂದ್ ಕಡೆ ಇದ್ದು ರಾಜಕಾರಣ ಮಾಡಿವಿ ಎದುರುಗಡೆ ಇದ್ದು ರಾಜಕಾರಣ ಮಾಡಿದ್ದೇವೆ ಹಲವಾರು ವಿಚಾರಗಳು ನಿಮ್ಮ ಮನಸ್ಸಿನ ಇದರ ಒಳಗಡೆನೆ ಹಂಗೆ ಉಗ್ದಿದ್ದಾವೆ ನಮ್ಮ ಮನಸ್ಸಲ್ಲಿ ಹಂಗೆ ಉಗ್ದಿದ್ದಾವೆ ಏನು ಮಾಡೋಕ್ಕಾಗಲ್ಲ ಅವು ಯಾವತ್ತಾದರೂ ಒಂದು ದಿವಸ ಸ್ಫೋಟ ಆಗ್ತವೆ ಅದೇ ಅದೇ ನೀವು ಇದೊಂದೇ ಸತ್ಯ ಹೇಳೋದು ಈಗ ಇಲ್ಲಿ ವಿಧಾನಸೌಧದಲ್ಲಿ ಹೊರಗಡೆ ಎಲ್ಲ ಸತ್ಯ ಹೇಳ್ತೀಯ ಇಲ್ಲಿ ಮಾತ್ರ ಇದೇ ಸತ್ಯ ಹೇಳಿದ್ರು ಅಲ್ಲ ನಿಮ್ಮ ಏನೇ ಆದರೂ ಒಟ್ಟಿಗೆ ಮಾಡಿದೀವಿ ಅಂತ ಹೇಳಿದೇವಲ್ಲ ನಾನು ಎಷ್ಟು ಸತ್ಯ ಹೇಳಿದ್ದೀನಿ ಅಷ್ಟೇ ನಿಮ್ದು ಪಾಲಿದೆ ಅದರಲ್ಲಿ ನಾ ಏನಾದ್ರು ಸುಳ್ಳು ಹೇಳಿದ್ರೆ ಹೊರಗಡೆ ನಾವಿಬ್ರು ಒಂದೇ ಹೊರಗಡೆ ಹೊರಗಡೆ ಆದ್ರೆ ಬೇರೆ ಬೇರೆ ಅಲ್ಲ ಹೊರಗಡೆ ಯಾಕೆ ಎಲ್ಲ ಕಡೆನ ಅದೇನು ಸಿ ಬಸವರಾಜ್ ಬೊಮ್ಮಾಯಿ ಈ ಲವ್ ಮೀ ವೆರಿ ಮಚ್ ಯಾವಾಗ ಹೊರಗಡೆ ಇದ್ದಾಗ ಲವ್ ಮಾಡ್ತಾರೆ ಇಲ್ಲಿ ಬಂದಾಗ ರಾಜಕೀಯವಾಗಿ ವಿರೋಧ ಮಾಡ್ತಾರೆ ಪಾಪ ಮಾಡ್ಬೇಕು ವೈಯಕ್ತಿಕ ಸಂಬಂಧ ಬೇರೆ ರಾಜಕೀಯ ಸಂಬಂಧ ಬೇರೆ ನಮ್ಮ ಕರೆಕ್ಟ್ ಯು ಆರ್ ಕರೆಕ್ಟ್ ಅಬ್ಸಲ್ಯೂಟ್ಲಿ ಕರೆಕ್ಟ್ ರಾಜಕೀಯ ಬೇರೆ ವೈಯಕ್ತಿಕ ಸಂಬಂಧ ಬೇರೆ ಕರೆಕ್ಟ್ ಐ ಅಗ್ರಿ ವಿತ್ ಹಿಮ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.